ಎಲ್ಲರಿಗೂ ನಮಸ್ಕಾರ. ಕೆಮ್ ಚಾಯ್ಗೆ ನಾನು ಚಾಯ ನಿಮ್ಮನ್ನೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ವರ್ಕ್ ಮಾಡ್ತಾ ಇದ್ದೀನಿ. 28 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಕೆಮಿಸ್ಟ್ರಿನ ಸಾಧ್ಯ ಆದಷ್ಟು ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಈಗ ಪಿ ಯು ಸಿ ಮುಗಿಸಿರ್ತಾರೆ ಹುಡುಗರು, ಡಿಗ್ರಿಗೆ ಬರ್ತಾ ಇರ್ತಾರೆ, ಇಂಜಿನಿಯರಿಂಗ್ ಹೋಗಲ್ಲ ನಾವು ಡಿಗ್ರಿ ಮಾಡಬೇಕು ಅಂದ್ಕೊಂಡು, ಬೇಸಿಕ್ ಸೈನ್ಸ್ ಓದಬೇಕು ಅನ್ನೋರು ಡಿಗ್ರಿ ಮಾಡೋಕ್ಕೆ BSc ಮಾಡಬೇಕು, ಆಮೇಲೆ MSc ಮಾಡಿ ಆಮೇಲೆ ರಿಸರ್ಚ್ ಮಾಡೋಣ ಅಂದ್ಕೊಂಡು ಬಂದಿರ್ತಾರೆ. ಸೊ ನೀವು BSc ಬಂದರೆ ಆಪ್ಷನಲ್ ಸಬ್ಜೆಕ್ಟ್ ತೊಗೊಳ್ಳೇಬೇಕಾಗತ್ತೆ. ಮೋಸ್ಟ್ ಆಫ್ ದಿ ಆಪ್ಷನಲ್ ಸಬ್ಜೆಕ್ಟಲ್ಲಿ ನಿಮಗೆ ಕೆಮಿಸ್ಟ್ರಿ ಇದ್ದೇ ಇರುತ್ತೆ. ವೆದರ್ ಯು ಲೈಕ್ ಇಟ್ ಆರ್ ನಾಟ್, ನೀವು ಕೆಮಿಸ್ಟ್ರಿ ಓದಲೇಬೇಕಾಗತ್ತೆ. ಆದರೆ ತುಂಬ ಜನ ಹುಡುಗರು ಕೆಮಿಸ್ಟ್ರಿ ತುಂಬ ಕಷ್ಟ ಆಗುತ್ತೆ, ಅರ್ಥ ಆಗಲ್ಲ ನಮಗೆ ಅಂತ ಹೇಳ್ತಾರೆ. PCM ಕಾಂಬಿನೇಷನ್ ಇರ್ಬೋದು, CBZ ಇರ್ಬೋದು, CZPT, CBBT, ಮೈಕ್ರೋಬಯಾಲಜಿ ಇರ್ಬೋದು, ಎಲ್ಲದರಲ್ಲೂ ಕೆಮಿಸ್ಟ್ರಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಿಮಗೆ ಒಂದು ಬ್ರಿಡ್ಜ್ ಕೋರ್ಸ್ ಥರ ಆಲ್ರೆಡಿ ಯು ಹ್ಯಾವ್ ಸಮ್ ನಾಲೆಡ್ಜ್. ನೀವು ಕೆಮಿಸ್ಟ್ರಿನ ನೀವು ಹೈಸ್ಕೂಲಲ್ಲೂ ಓದಿರ್ತೀರಾ, ಕಾಲೇಜಲ್ಲೂ ಓದಿರ್ತೀರಾ, ಅದನ್ನು ನಾವು ಡಿಗ್ರಿಗೆ ಹೇಗೆ ಓದ್ಕೋಬೇಕು, ಅದನ್ನು ಹೇಗೆ ಕಾರ್ಲೇಟ್ ಮಾಡ್ಕೋಬೇಕು ಅಂತ ನಿಮಗೆ ಕಷ್ಟ ಆಗ್ಬೋದು. ಹಾಗಾಗಿ ಟು ಗೆಟ್ ಅನ್ ಇಂಟ್ರೆಸ್ಟ್, ವೆದರ್ ಯು ಲೈಕ್ ಇಟ್ ಆರ್ ನಾಟ್, ಆ ಸಬ್ಜೆಕ್ಟ್ ಆ ಕಾಂಬಿನೇಷನ್ ತೊಗೊಂಡಿದ್ದೀರಾ, ಆ ಸಬ್ಜೆಕ್ಟ್ ಇಷ್ಟ ಇದೆಯೋ ಇಷ್ಟ ಇಲ್ವೋ ಓದಲೇಬೇಕಾಗತ್ತೆ 3 ವರ್ಷ. ಹಾಗಾಗಿ ನಾವು ಸಾಧ್ಯ ಆದಷ್ಟು ಆ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ತೊಗೊಂಡು ಅದನ್ನು ಓದೋಕ್ಕೆ ಪ್ರಯತ್ನ ಮಾಡಬೇಕಾಗತ್ತೆ. ಹಾಗಾಗಿ ನಾನು ವಿತ್ ದಟ್ ಇಂಟೆನ್ಷನ್, ಸೊ ಪ್ರೀವಿಯಸ್ ನಾಲೆಡ್ಜ್ ಮತ್ತು ಈ ನಾಲೆಡ್ಜ್ ಏನಿದ್ದರೆ ಎರಡನ್ನು ಗ್ಯಾಪ್ ಬ್ರಿಡ್ಜ್ ಮಾಡೋದಕ್ಕೋಸ್ಕರ ಬ್ರಿಡ್ಜ್ ಕೋರ್ಸ್ ಇನ್ ಕೆಮಿಸ್ಟ್ರಿ ಅಂತ ಮಾಡಿ, ಎಲಿಮೆಂಟ್ರಿ ಥಿಂಗ್ಸ್ ವಾಟ್ ಯು ಹ್ಯಾವ್ ಟು ನೋ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ಕೆಮಿಸ್ಟ್ರಿ. ಇದು ನೀವು MSc ಓದ್ರೂ ಬೇಕಾಗತ್ತೆ, ಅಥವಾ ನೀವು ರಿಸರ್ಚ್ ಮಾಡೋಕ್ಕೆ ಹೋದರೆ ಎಲ್ಲೇ ಹೋದ್ರೂ ಕೆಮಿಸ್ಟ್ರಿ ಯಾವಾಗ ಯಾವಾಗ ಓದ್ತಿರಲ್ಲ ಅವಾಗೆಲ್ಲ ಬೇಕಾಗತ್ತೆ. ಸೊ ಆ ಥರ ಬೇಸಿಕ್ ನಾಲೆಡ್ಜ್ ಇದ್ದರೆ ಕೆಮಿಸ್ಟ್ರಿ ಅರ್ಥ ಆಗಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನಾನು ಒಂದು ಬ್ರಿಡ್ಜ್ ಕೋರ್ಸ್ ಸೀರೀಸ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಇವತ್ತು ಇದು 2ನೇ ಪಾರ್ಟ್ ನಾನು ಮಾಡ್ತಾ ಇರೋದು. ಮೊದಲನೇ ಪಾರ್ಟಲ್ಲಿ ಬೇಸಿಕ್ಸ್ ಆಫ್ ಕೆಮಿಸ್ಟ್ರಿ, ಎಲಿಮೆಂಟ್ರಿ ಟರ್ಮ್ಸ್ ಏನು ಬರ್ತದೆ ಅದನ್ನು ಹೇಳಿದ್ದೀನಿ. ಇವತ್ತು ನಾನು ಅಟಾಮಿಕ್ ಸ್ಟ್ರಕ್ಚರ್ ಬಗ್ಗೆ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಎಗೇನ್ ವೆಲ್ಕಮ್ ಟು ಕೆಮ್ಚಾಯ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಡೆವಲಪ್ಮೆಂಟ್ ಆಫ್ ಅನ್ ಆಟಮ್ ಹೇಗಾಗಿದೆ ಅಂತ, ಅದಕ್ಕೆ ತುಂಬ ಹಿಸ್ಟ್ರಿ ಇದೆ. ಸೊ ಯಾವುದೇ ಒಂದು ಸಬ್ಜೆಕ್ಟ್ನ ನಾನು ಓದಬೇಕು ಅಂತಂದರೆ ಅದನ್ನು ಅದಕ್ಕೆ ಯಾವ್ಯಾವ ಸ್ಟೆಪ್ಪಿಂದ ಬರ್ತಾ ಹೋಗಿದೆ ಅದು ನನಗೆ ಬೇಕಾಗತ್ತೆ. ದಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಹಿಸ್ಟ್ರಿ ಏನಿದೆಯಲ್ಲ ಅದು ನನಗೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಆಟಮ್ ಅಂದ ತಕ್ಷಣ ಇವತ್ತೇನು ಮಾಡರ್ನ್ ಡೆಫಿನೇಷನ್ ಆಫ್ ಅನ್ ಆಟಮ್ ಇದೆಯಲ್ಲ ಅದು ಏಕದಮ್ ಬಂದಿಲ್ಲ ನಿಯರ್ಲಿ, ಅದಕ್ಕೆ ಒಂದು 100 ಇಯರ್ಸ್ ಆಫ್ ಹಿಸ್ಟ್ರಿ ಇದೆ. ಸೊ ಹಾಗಾಗಿ ಅದು ಹೇಗೆ ಬಂತು ಹೇಗಾಯಿತು ಅಂತ ನಮ್ಗೆ ಗೊತ್ತಿರಬೇಕು. ಈಗ ಮಾಡರ್ನಲ್ಲಿ ನಮ್ಗೆ ಗೊತ್ತು ನ್ಯೂಕ್ಲಿಯಸ್ ಅಂತ ಇದೆ, ನ್ಯೂಕ್ಲಿಯಸ್ ಒಳಗಡೆ ಪ್ರೋಟಾನ್ ನ್ಯೂಟ್ರಾನ್ಸ್ ಇರುತ್ತೆ, ಎಲೆಕ್ಟ್ರಾನ್ ಇರುತ್ತೆ, ಎಲೆಕ್ಟ್ರಾನ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್, ಎಲೆಕ್ಟ್ರಾನ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್, ವೇರ್ ಆಸ್ ದ ನ್ಯೂಕ್ಲಿಯಸ್ ಇಸ್ ಪಾಸಿಟಿವ್ಲಿ ಚಾರ್ಜ್. ಅವೆರಡರ ಮಧ್ಯದಲ್ಲಿ ಬ್ಯಾಲೆನ್ಸ್ ಆಗಿರುತ್ತೆ, ಹಾಗಾಗಿ ಸ್ಟೆಬಿಲಿಟಿ ಆಫ್ ಅನ್ ಆಟಮ್ ಇರುತ್ತೆ, ಆರ್ಬಿಟ್ ಇರುತ್ತೆ, ಆರ್ಬಿಟಲ್ ಇರುತ್ತೆ, ಆಲ್ ದೋಸ್ ಥಿಂಗ್ಸ್ ವಿ ನೋ ನೌ. ಬಟ್ ಮುಂಚೆ ಸ್ಟಾರ್ಟ್ ಮಾಡಿದಾಗ ಅದೆಲ್ಲ ಅವ್ರಿಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಡೆವಲಪ್ಮೆಂಟ್ ಆಫ್ ಅನ್ ಆಟಮ್ ಹೇಗಾಗಿದೆ ಅಂತ ನಮಗೆ ಗೊತ್ತಿರಬೇಕಾಗತ್ತೆ. ಈವನ್ ಮೈಕಲ್ ಫ್ಯಾರಡೇ ಸೇಸ್ ದಟ್ ಐ ಮಸ್ಟ್ ಕನ್ಫ್ಯೂಸ್, ಐ ಆಮ್ ಜಲಸ್ ಆಫ್ ದಿನ್ ಆಟಮ್, ಜಲಸ್ ಆಫ್ ಇನ್ ಟರ್ಮ್ ಆಟಮ್ಸ್, ಐ ಮಸ್ಟ್ ಕನ್ಫೆಸ್ ಐ ಆಮ್ ಜಲಸ್ ಆಫ್ ದಿ ಟರ್ಮ್ ಆಟಮ್, ಫಾರ್ ದೋ ಇಟ್ ಈಸ್ ವೆರಿ ಈಸಿ ಟು ಟಾಕ್ ಆಫ್ ಆಟಮ್, ಇಟ್ ಈಸ್ ಡಿಫಿಕಲ್ಟ್ ಟು ಫಾರ್ಮ್ ಎ ಕ್ಲಿಯರ್ ಐಡಿಯಾ ಆಫ್ ದೇರ್ ನೇಚರ್. ಸೊ ಮೈಕಲ್ ಫ್ಯಾರಡೇನೇ ಹೇಳ್ತಾನೆ, ಐ ಆಮ್ ವೆರಿ ಜಲಸ್, ಈ ಒಂದು ಇಟ್ಸ್ ಎ ವೆರಿ ಟೈನಿ, ಕಣ್ಣು ಕಾಣದೇ ಇರೋವಂಥದ್ದು, ನಾವು ಬರೀ ಗಂಡನ್ನು ನೋಡೋಕ್ಕಾಗದೇ ಇರೋವಂಥ ಆಟಮು, ಎಂಟೈರ್ ವರ್ಲ್ಡ್ನ ಅದು ಆಳ್ತಾ ಇದೆ. ಅದು ತುಂಬ ಸಿಂಪಲ್ ಆಗಿದ್ರು ತುಂಬ ಮಾತಾಡಿದ್ರು ಅದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬ ಕಷ್ಟ ಅಂತ ಹೆಚ್ಚರಲ್ಲಿ ಆಗಿರೋದು. ಹಾಗಾದರೆ ಆಟಮ್ಸ್ ಅಂದರೆ ಏನು? ಆಟಮ್ಸ್ ಆರ್ ದಿ ಫಂಡಮೆಂಟಲ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಮ್ಯಾಟರ್. ನಾನು ಆಲ್ರೆಡಿ ಹಿಂದಿನ ಎಪಿಸೋಡಲ್ಲಿ ಒನ್ನಲ್ಲಿ ಬ್ರಿಡ್ಜ್ ಕೋರ್ಸ್ ಒನ್ನಲ್ಲಿ ನಾನು ಡೀಟೇಲ್ ಆಗಿ ಆಟಮ್ಸ್ ಅಂದ್ರೆ ಏನು, ಎಲಿಮೆಂಟ್ಸ್ ಅಂದ್ರೆ ಏನು, ಕಾಂಪೌಂಡ್ಸ್ ಅಂದ್ರೆ ಏನು, ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ನೀವು ಅದನ್ನು ನೋಡಿ ಇದನ್ನು ನೋಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಆಟಮ್ಸ್ ಆರ್ ದಿ ಫಂಡಮೆಂಟಲ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಮ್ಯಾಟರ್. ಸೊ ಮ್ಯಾಟರ್ ಅಂದ್ರೆ ಏನು? ಎನಿ ಸಬ್ಸ್ಟೆನ್ಸ್ ವಿಚ್ ಗೋಯಿಂಗ್ ಟು ಹ್ಯಾವ್ ಎ ಸ್ಪೇಸ್ನ ಆಕ್ಯುಪೈ ಮಾಡ್ಕೊಳ್ಳೋವಂಥದ್ದು, ವೆಯ್ಟ್ ಇರುವಂಥದ್ದು, ಮಾಸ್ ಇರುವಂಥದ್ದಕ್ಕೆ ನಾವು ಮ್ಯಾಟರ್ ಅಂತ ಕರಿತೀವಿ. ಸಾರಿ, ಆ ಮ್ಯಾಟ್ರಲ್ಲಿರುವಂಥ ಫಂಡಮೆಂಟಲ್ ಬ್ಲಾಕ್ ಯಾವುದು ಅಂತಂದರೆ ಆಟಮ್ಸ್. ಆಟಮ್ ಇಸ್ ಡಿರೈವ್ ಫ್ರಮ್ ದಿ ಗ್ರೀಕ್ ವರ್ಡ್ ಆಟೆಮೋ, ವಿಚ್ ಮೀನ್ಸ್ ಅನ್ಕಟ್ಟಬಲ್ ಆರ್ ನಾನ್ ಡಿವಿಸಬಲ್. ಸೊ ಆಟಮ್ ಅಂತ ಶುರು ಮಾಡಿದಾಗ ಅದು ಅನ್ಡಿವಿಸಬಲ್, ಇಂಡಿವಿಸಬಲ್, ನಾನ್ ಡಿವಿಸಬಲ್, ಅನ್ಕಟ್ಟಬಲ್ ಅಂತ ಅವ್ರು ಹೇಳ್ತಾ ಇದ್ರು. ಬಟ್ ವಿ ನೋ ದಟ್ ನೌ ವಿ ಹ್ಯಾವ್ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಇದೆ ಅಂತ ನಮ್ಗೆ ಗೊತ್ತು. ಬಟ್ ಅವಾಗ ವರ್ಡ್ ಸ್ಟಾರ್ಟ್ ಮಾಡಿದಾಗ ಗೊತ್ತಿರಲಿಲ್ಲ. ಅಕಾರ್ಡಿಂಗ್ ಟು ಅರ್ಲಿ ಇಂಡಿಯನ್ ಅಂಡ್ ಗ್ರೀಕ್ ಫಿಲಾಸಫರ್ಸ್, ದ ಕಂಟಿನ್ಯೂಡ್ ಸಬ್ ಡಿವಿಷನ್ ಆಫ್ ಮ್ಯಾಟರ್ ವುಡ್ ಅಲ್ಟಿಮೇಟ್ಲಿ ಈಡ್ ಟು ಆಟಮ್ ವಿಚ್ ವುಡ್ ನಾಟ್ ಬಿ ಫರ್ದರ್ ಡಿವಿಸಿಬಲ್. ನಮ್ಮ ಇಂಡಿಯನ್ನು ಅಥವಾ ಗ್ರೀಕ್ ಫಿಲಾಸಫರ್ಸ್ ಏನು ಹೇಳಿದ್ರು ಅಂದರೆ, ಯಾವುದೇ ಒಂದು ವಸ್ತು ಇರ್ಬೋದು, ಮ್ಯಾಟರ್ ಅಂತಂದರೆ ವಸ್ತು, ಆ ವಸ್ತುನ ನಾನು ಭಾಗ ಮಾಡ್ಕೊಳ್ತಾ ಹೋದರೆ ಯಾವುದು ತೊನೆ ಕೊಟ್ಟ ತುತ್ತ ತುದಿಗೆ ಉಳಿಯುತ್ತಲ್ಲ ಆ ಪಾರ್ಟಿಕಲ್ಗೆ ನಾವೇನಂತ ಕರಿತೀವಿ? ಆಟಮ್ ಅಂತ ಕರಿತೀವಿ. ಆಟಮ್ನ ನಾವು ಮತ್ತೆ ಫರ್ದರ್ ಕಟ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳಿದ್ರು. ಬಟ್ ಇಟ್ ವಾಸ್ ಎ ಫಿಲಾಸಫಿಕಲ್, ಅವರು ಹೇಳಿದ್ದು ಐಡಿಯಾ ಅದು. ಈಗ ನೀವು ಕನ್ಸಿಡರ್ ಮಾಡಿಕೊಂಡ್ರೆ ಅಟಾಮಿಕ್ ಥಿಯರಿ, ಫಸ್ಟ್ ಅಟಾಮಿಕ್ ಥಿಯರಿ ಬಂತು ಅಂತಂದರೆ ಡಾಲ್ಟನ್ ಅಟಾಮಿಕ್ ಥಿಯರಿ ಬಂತು. ಸೊ ಇಟ್ ವಾಸ್ ಆನ್ ಎ ಫರ್ಮ್ ಸೈಂಟಿಫಿಕ್
ಬೇಸಿಸ್ ಮೇಲೆ. ಇದಕ್ಕಿಂತ ಮುಂಚೆ ತುಂಬ ಥಿಯರಿಗಳು ಬಂದಿದೆ, ಆದರೆ ಡಾಲ್ಟನ್ ಏನ್ ಮಾಡ್ತಾನೆ 1803 ಫರ್ಮ್ ಸೈಂಟಿಫಿಕ್ ಬೇಸಿಸ್ ಮೇಲೆ ಅಟಾಮಿಕ್ ಆಟಮ್ ಈ ಥರ ಇರ್ಬೋದು ಅಂತ ಅವನೇನು ಹೇಳ್ತಾನೆ, ಹೇಳಕ್ಕೆ ಶುರು ಮಾಡ್ತಾನೆ. ಈ ಅವನು ಯಾವ ಬೇಸಿಸ್ ಮೇಲೆ ಹೇಳ್ತಾನೆ ಅಂದರೆ ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ಸ್, ಅದು ಆಟಮ್ಸು ಮತ್ತು ಎಲಿಮೆಂಟ್ಸು ಕಂಬೈನ್ ಆಗ್ತಿರ್ತಲ್ಲ ಅದಕ್ಕೆ ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ಸ್ ಅಂತ ಹೇಳ್ತೀವಿ. ಆ ಬೇಸಿಸ್ ಮೇಲೆ ಅವನೇನು ಹೇಳ್ತಾನೆ ಅಟಾಮಿಕ್ ಥಿಯರಿ ಹೇಳ್ತಾ ಹೋಗ್ತಾನೆ. ಇದನ್ನು ನಾವು ಫಸ್ಟ್ ಸೈಂಟಿಫಿಕ್ ಬೇಸಿಸ್ ಮೇಲೆ ಹೇಳ್ತಾ ಹೋಗುತ್ತೀರಿ. ಸೊ ಅಕೌಂಟ್ ಡಾಲ್ಟನ್ ಅಟಾಮಿಕ್ ಥಿಯರಿ ಅವರೇನು ಹೇಳ್ತಾರೆ ಅಂದರೆ ಆಲ್ ದಿ ಮ್ಯಾಟರ್ ಕನ್ಸಿಸ್ಟ್ ಆಫ್ ಟೈನಿ ಪಾರ್ಟಿಕಲ್ಸ್. ಡಾಲ್ಟನ್ ಲೈಕ್ ಗ್ರೀಕ್ಸ್ ಕಾಲ್ಡ್ ದೀಸ್ ಪಾರ್ಟಿಕಲ್ಸ್ ಆಸ್ ಆಟಮ್ಸ್. ಆಲ್ರೆಡಿ ಅವ್ರು ಆಟಮ್ಸ್ ಅಂತ ಕರೆದಿದ್ರು, ಅದೇ ವರ್ಡ್ನ ಇಟ್ಕೊಂಡ ಇವನೇನು ಹೇಳ್ದ ಅಂದರೆ ಆಲ್ ದಿ ಮ್ಯಾಟರ್ ಇಡೀ ಪ್ರಪಂಚದಲ್ಲಿರುವಂಥ ಎಲ್ಲ ವಸ್ತುಗಳು ಒಂದು ಟೈನಿ ಪಾರ್ಟಿಕಲ್ ಇರುತ್ತೆ. ಆ ಟೈನಿ ಪಾರ್ಟಿಕಲ್ಗೆ ನಾವೇನಂತ ಕರೆಯೋಣ, ಆಟಮ್ಸ್ ಅಂತ ಕರೆಯೋಣ ಅಂತ ಹೇಳ್ದ. ಆಟಮ್ಸ್ ಆಫ್ ಎನ್ ಎಲಿಮೆಂಟ್ ಕ್ಯಾನ್ ನೈದರ್ ಬಿ ಸಬ್ ಡಿವೈಡೆಡ್ ನಾಟ್ ಚೇಂಜ್ಡ್ ಇನ್ ಟು ಆಟಮ್ಸ್ ಆಫ್ ಎನಿ ಅದರ್ ಎಲಿಮೆಂಟ್. ಅವ್ರು ಹೇಳೋದು ಒಂದು ಆಟಮ್ ಆಫ್ ಎನ್ ಎಲಿಮೆಂಟ್ ಯಾವುದೋ ಒಂದು ಎಲಿಮೆಂಟ್ ತೊಗೊಂಡಿದ್ರೆ ಅದನ್ನು ಭಾಗ ಮಾಡ್ತಾ ಹೋಗ್ತೀನಿ ನನಗೆ ಆಟಮ್ ಬರುತ್ತೆ, ಆ ಆಟಮ್ನ ಮತ್ತೆ ಸಬ್ ಡಿವೈಸ್ ಮಾಡೋಕ್ಕಾಗಲ್ಲ. ಜೊತೆಗೆ ಆಟಮ್ ಯಾವ ಎಲಿಮೆಂಟ್ ಇರುತ್ತಲ್ಲ ಅದರದೇ ಆಟಮ್ ಇರುತ್ತೆ, ಬಿಟ್ಟು ಬೇರೆ ಆಟಮ್ ಆಗಿ ನಾನು ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಎರಡನೇದು ಹೇಳಿದ ಅವನು. ಆಟಮ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಅಂತ ಹೇಳ್ತಾ, ಆಲ್ ದಿ ಆಟಮ್ಸ್ ಆಫ್ ದಿ ಸೇಮ್ ಎಲಿಮೆಂಟ್ ಆರ್ ಐಡೆಂಟಿಕಲ್ ಇನ್ ಮಾಸ್, ಸೈಜ್ ಅಂಡ್ ಅದರ್ ಪ್ರಾಪರ್ಟೀಸ್ ಅಂತ ಹೇಳಿದ. ಆಟಮ್ಸ್ ಆಫ್ ಒನ್ ಎಲಿಮೆಂಟ್ ಡಿಫರ್ ಇನ್ ಮಾಸ್ ಆ್ಯಂಡ್ ಅದರ್ ಪ್ರಾಪರ್ಟೀಸ್ ಫ್ರಮ್ ದಿ ಆಟಮ್ಸ್ ಆಫ್ ಅದರ್ ಎಲಿಮೆಂಟ್. ಅವನೇನು ಹೇಳ್ತಾವ ಅಂದರೆ ಆಟಮ್ಸನ್ನು ನಾವು ಕ್ರಿಯೇಟ್ ಮಾಡೋಕ್ಕೂ ಆಗಲ್ಲ, ಡಿಸ್ಟ್ರಾಯ್ ಮಾಡೋಕ್ಕೂ ಆಗಲ್ಲ. ಸೇಮ್ ಎಲಿಮೆಂಟು ಸೇಮ್ ಎಲಿಮೆಂಟ್ ಇದ್ದರೆ ಐಡೆಂಟಿಕಲ್ ಆಟಮ್ಸ್ ಇರುತ್ತೆ, ಅದರದ್ದು ಮಾಸು ಸೈಜು ಮತ್ತು ಪ್ರಾಪರ್ಟೀಸು ಸೇಮ್ ಇರುತ್ತೆ. ಆಟಮ್ಸ್ ಆಫ್ ಒನ್ ಎಲಿಮೆಂಟ್ ಇಸ್ ನಾಟ್ ಅದರದ್ದು ಮಾಸು ಆಟಮ್ ಆಫ್ ಒಂದ್ ಎಲಿಮೆಂಟ್ ಎಲ್ಲ ಹೆಂಗಾಗತ್ತೆ, ಆಟಮ್ಸ್ ಎಲ್ಲ ಕಂಬೈನ್ ಆದಾಗ ಎಲಿಮೆಂಟ್ ಆಗುತ್ತೆ. ಆ ಎಲಿಮೆಂಟ್ದು ಆಟಮ್ನ ನಾವು ತಗೊಂಡಾಗ ಎಲ್ಲ ಎಲಿಮೆಂಟ್ ಯಾವ ಆಟಮಿಂದ ಆಗಿರುತ್ತಲ್ಲ ಅದಕ್ಕೆ ಒಂದು ಮಾಸ್ ಇರುತ್ತೆ, ಇನ್ನೊಂದು ಎಲಿಮೆಂಟು ಆಟಮ್ಸ್ಗಳಿಂದಾಗುತ್ತೆ ಅದಕ್ಕೆ ಬೇರೆ ಮಾಸ್ ಇರುತ್ತೆ ಅಂತ ಅವನು ಹೇಳ್ದ. ಅದೇ ರೀತಿ ಕಾಂಪೌಂಡ್ಸ್ಗೆ ತೊಗೊಂಡ್ರೆ ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್ ಕಂಬೈನ್ ಇನ್ ಸಿಂಪಲ್ ಆ್ಯಂಡ್ ಹೋಲ್ ನಂಬರ್ ರೇಷ್ಯೋದಲ್ಲಿ ಕಂಬೈನ್ ಆಗುತ್ತೆ ಅಂತ ಹೇಳಿದ. ಸಾಧ್ಯ ಆದಷ್ಟು ಸೈಂಟಿಫಿಕ್ ಇನ್ಫಾರ್ಮೇಷನ್ ಅವನು ಕೊಡೋಕ್ಕೆ ಟ್ರೈ ಮಾಡ್ತದೆ. ಇದನ್ನು ನಾವು ಫಸ್ಟ್ ಸೈಂಟಿಫಿಕ್ ಥಿಯರಿ ಇರುವಂಥದ್ದು ಅಂತ ಹೇಳ್ಬೋದು. ಅದಾದಮೇಲೆ ಬಂದಿರುವಂಥ ಥಿಯರಿ ಇದೆಯಲ್ಲ, ಆ ಥಿಯರಿಗೆ ನಾವೇನಂತ ಕರಿತೀವಿ ಅಂದರೆ ಥಾಮ್ಸನ್ ಮಾಡೆಲ್ ಅಂತ ಬರುತ್ತೆ. ಸೊ ಇದು ಯಾಕಾಯಿತು ಅಂದರೆ 19th century ಆದಮೇಲೆ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅವ್ರಿಗೆ ಗೊತ್ತಾಯಿತು ಆಟಮ್ಸ್ ಆರ್ ಡಿವಿಷಬಲ್, ಇಟ್ ಕನ್ಸಿಸ್ಟ್ ಆಫ್ ಫಂಡಮೆಂಟಲ್ ಪಾರ್ಟಿಕಲ್ಸ್ ಇದೆ, ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಇದೆ, ಎಲೆಕ್ಟ್ರಾನ್ಸು ಪ್ರೋಟಾನ್ಸು ನ್ಯೂಟ್ರಾನ್ಸ್ ಇದೆ ಅಂತ ಗೊತ್ತಾಯಿತು. ಮಾಸ್ ಆಫ್ ಅನ್ ಆಟಮ್ ಹೇಗಾಗತ್ತೆ ಅಂದ್ರ ಮೇಲೆ ಅದ್ರ ಮೇಲೆ ಗೊತ್ತಾದಾಗ ಏನಾಯಿತು, ಬೇರೆ ಬೇರೆ ಮಾಡೆಲ್ ಬರೋಕ್ಕೆ ಶುರು ಆಯಿತು. ಆ ಮಾಡೆಲಲ್ಲಿ ಫಸ್ಟ್ ಮಾಡೆಲ್ ಯಾವುದು ಅಂದರೆ ಥಾಮ್ಸನ್ ಮಾಡೆಲ್, 19th century ಬರುತ್ತೆ. ಸೊ 19th century ಸೊ ಅವನೇನು ಹೇಳ್ತಾನೆ ಅಂದರೆ ಹೀ ಡಿಸ್ಕ್ರೈಬ್ಸ್ ದಿ ಆಟಮ್ ಆಸ್ ಎ ಬಾಲ್ ಆಫ್ ಪಾಸಿಟಿವ್ ಚಾರ್ಜ್ ಕಂಟೈನಿಂಗ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಅವನೇನು ಹೇಳ್ತಾನೆ ಸ್ಪೆರಿಕಲ್ ಶೇಪಲ್ಲಿ ಇರುತ್ತೆ ಇದು, ಅದಕ್ಕೆ ಬಾಲ್ ಆಫ್ ಪಾಸಿಟಿವ್ ಚಾರ್ಜ್ ಇರುತ್ತೆ, ಎಲೆಕ್ಟ್ರಾನ್ ಇರುತ್ತೆ, ಆ ಪಾಸಿಟಿವ್ಲಿ ಚಾರ್ಜ್ ಇರುತ್ತೆ ಜೊತೆಗೆ ಎಲೆಕ್ಟ್ರಾನ್ ಇರುತ್ತೆ ಅಂತ ಅವ್ನು ಹೇಳ್ದ. ಆದರೆ ಅವನು ಮಾಸ್ ಆಫ್ ಅನ್ ಆಟಮ್ ಸ್ಪ್ರೆಡ್ ಓವರ್ ದಿ ಆಟಮ್, ಮಾಸ್ ಆಫ್ ಅನ್ ಆಟಮ್ ಎಲ್ಲಿರುತ್ತೆ ಅಂದರೆ ಎಂಟೈರ್ ಆಟಮಲ್ಲಿ ಸ್ಪ್ರೆಡ್ ಆಗಿರುತ್ತೆ ಅಂತ. ಆದರೆ ಅದು ತಪ್ಪು ಅಂತ ನಮಗೆ ರೂದರ್ಫೋರ್ಡ್ ಮಾಡ್ಲಿಂದ ಎಕ್ಸ್ಪ್ಲೇನ್ ಮಾಡ್ತಾನೆ. ರೂದರ್ಫೋರ್ಡ್ ಏನು ಮಾಡ್ತಾನೆ, ಆಲ್ಫಾ ಪಾರ್ಟಿಕಲ್ಸ್ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ 1909. ಆವಾಗ ಅವನಿಗೆ ಗೊತ್ತಾಗತ್ತೆ ಅಂದರೆ ಆಟಮ್ ಮಾಸ್ ಆಫ್ ಅನ್ ಆಟಮ್ ಇಸ್ ನಾಟ್ ಕಾನ್ಸಂಟ್ರೇಟೆಡ್ ಥ್ರೂ ಔಟ್ ದಿ ಸ್ಪೇಸ್, ಇಟ್ ಈಸ್ ಅಟ್ ದಿ ಸೆಂಟರ್ ಅಂತ ಅವನು ಹೇಳ್ತಾನೆ. ಅದಕ್ಕೆ ನ್ಯೂಕ್ಲಿಯಸ್ ಅಂತ ಹೇಳ್ತಾನೆ. ಮತ್ತೊಂದು ಸಲ ಹೇಳ್ತೀನಿ, ಫಸ್ಟು ನಮಗೆ ಡಾಲ್ಟನ್ದು ಅಟಾಮಿಕ್ ಥಿಯರಿ ಬರುತ್ತೆ, ಅದು ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಆಗಲ್ಲ ಅಂತ ಹೇಳ್ತಾ ಇರೋದಿಲ್ಲ ಅಂತ ಹೇಳ್ದೆ. ಅದಾದಮೇಲೆ ಏನಾಯಿತು ನಮಗೆ, ಥಾಮ್ಸನ್ ಮಾಡೆಲ್ ಬಂತು. ಥಾಮ್ಸನ್ ಮಾಡೆಲ್ ಅವನೇನು ಹೇಳ್ತಾನೆ ಅಂತಂದರೆ ಮಾಸ್ ಸ್ಪ್ರೆಡ್ ಓವರ್ ದಿ ಎಂಟೈರ್ ಸ್ಪೇಸ್ ಅಂತ ಹೇಳ್ತಾನೆ, ಎಂಟೈರ್ ಸ್ಪೇಸ್ ಆಫ್ ಅನ್ ಆಟಮ್ ಅಂತ ಹೇಳ್ತಾನೆ. ರೂದರ್ಫೋರ್ಡ್ ಏನು ಹೇಳ್ತಾನೆ ಅಂದರೆ ಇಟ್ಸ್ ನಾಟ್ ಓವರ್ ದಿ ಎಂಟೈರ್ ಆಟಮ್, ಇಟ್ ಇಸ್ ನಾಟ್ ಸ್ಪ್ರೆಡ್, ಇಟ್ ಇಸ್ ಸ್ಪ್ರೆಡ್ ಅಟ್ ದಿ ಸೆಂಟರ್ ಅಂತ ಹೇಳ್ತಾನೆ. ಮೋಸ್ಟ್ ಆಫ್ ದಿ ಆಟಮ್ ಮಾಸ್ ಇಸ್ ಕಾನ್ಸಂಟ್ರೇಟ್ ಇನ್ ಎ ಸ್ಮಾಲ್ ಪಾಸಿಟಿವ್ಲಿ ಚಾರ್ಜ್ ರೀಜನ್ ಕಾಲ್ಡ್ ಆಸ್ ನ್ಯೂಕ್ಲಿಯಸ್. ಅವನು ನ್ಯೂಕ್ಲಿಯಸ್ ಅಂತ ಹೇಳ್ತಾನೆ. ಆ್ಯಕ್ಚುಲಿ ಥಾಮ್ಸನ್ ನ್ಯೂಕ್ಲಿಯಸ್ ಅಂತ ಪದ ಯೂಸ್ ಮಾಡಿಲ್ಲ, ಒಂದು ಎಲೆಕ್ಟ್ರಾನು ಮತ್ತು ಅವನು ಪಾಸಿಟಿವ್ಲಿ ಚಾರ್ಜ್ ಹೇಳಿದ್ದ. ಇವನೇನು ಹೇಳ್ತಾರೆ, ಪಾಸಿಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸು, ಸೊ ನ್ಯೂಕ್ಲಿಯಸ್ಸು ಸೆಂಟ್ರಲ್ ಇರುತ್ತೆ ಅಂತ ಹೇಳ್ತಾನೆ. ಸೊ ಇದು ಹೇಗೆ ಈ ಮಾಡೆಲ್ನ ಅವನು ಯಾವುದಕ್ಕೆ ಕಾರ್ಲೇಟ್ ಮಾಡ್ತಾನೆ ಅಂತಂದರೆ ಸೋಲಾರ್ ಸಿಸ್ಟಮ್ಗೆ ಕಾರ್ಲೇಟ್ನ ಮಾಡ್ತಾ ಹೋಗ್ತಾನೆ. ಇದು ಎರಡನೇ ಮಾಡೆಲ್ ನಮಗೆ ಸೈಂಟ್ಲು ಆಫ್ಟರ್ ದಿ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಅದಾದ್ಮೇಲೆ. ನೆಕ್ಸ್ಟ್ ಅದಾದಮೇಲೆ ಏನು ಬಂತು ಅಂದರೆ ಬೋಸ್ ಮಾಡೆಲ್ ಬಂತು. ಸೊ ಅಂದರೆ ರೂದರ್ಫೋರ್ಡ್ದು ಏನು ಲಿಮಿಟೇಷನ್ಸ್ ಇತ್ತಲ್ಲ ಅದೇನು ಹೇಳ್ತು ಅಂದರೆ ಆ ಸ್ಟೆಬಿಲಿಟಿ ಆಫ್ ಅನ್ ಆಟಮ್ ಎಕ್ಸ್ಪ್ಲೈನ್ ಮಾಡಲಿಲ್ಲ ರೂದರ್ಫೋರ್ಡ್ ಮಾಡೆಲ್. ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ, ಆ ಲಿಮಿಟೇಷನ್ನ ಓವರ್ಕಮ್ ಮಾಡೋಕ್ಕೆ ವಿ ಹ್ಯಾವ್ ಎ
ಬೋರ್ ಮಾಡೆಲ್ ಅಂದರೆ ಯಾವುದೋ ಒಂದು ಮಾಡೆಲ್ ತಪ್ಪು ಸರಿ ಅಂತಾರೆ, ಅದ್ರದ್ದು ಏನಾಗ್ತಾ ಹೋಯಿತು, ಇಂಪ್ರೂವೈಸೇಷನ್ ಆಗ್ತಾ ಹೋಯಿತು. ಸೊ ಒಬ್ರು ಮಾಡಿದ್ರು ಅದು ಸರಿಯೋ ತಪ್ಪು ಅಂತ ಇನ್ನೊಬ್ರು ಅನಲೈಸ್ ಮಾಡಿದ್ರು, ಅದಕ್ಕೆ ಇಂಪ್ರೂವೈಸೇಷನ್, ಅದಕ್ಕೆ ಇಂಪ್ರೂವೈಸೇಷನ್, ಆ ಥರ ಮಾಡ್ತಾ ಹೋದ್ರು. ಈಗ ಥಾಮ್ಸನ್ ಮಾಡೆಲ್ ಬಂತು, ಅದಾದಮೇಲೆ ರೂದರ್ಫೋರ್ಡ್ ಮಾಡೆಲ್ ಬಂತು, ಅದರದ್ದು ಡ್ರಾಬ್ಯಾಕ್ನ ಲಿಮಿಟೇಷನ್ನ ಓವರ್ಕಮ್ ಮಾಡೋಕ್ಕೆ ನಮಗೆ ಬೋರ್ ಮಾಡೆಲ್ ಬಂತು. ಈ ಬೋರ್ ಮಾಡೆಲ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಆಟಮ್ಸ್ ಆರ್ ಎಲ್ಡ್ ಟುಗೆದರ್ ಬೈ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಿ ನ್ಯೂಕ್ಲಿಯಸ್ ಅಂದರೆ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಅಂತ ಹೇಳ್ತಾನೆ. ಇವನೇನು ಹೇಳ್ತಾನೆ, ಅದು ಸ್ಟೆಬಿಲಿಟಿ ಆಫ್ ಅನ್ ಆಟಮ್ ಯಾಕಿರುತ್ತೆ, ಹೇಗಿರುತ್ತೆ ಅಂತಂದರೆ, ಪಾಸಿಟಿವ್ಲಿ ಚಾರ್ಜ್ಡ್ ನ್ಯೂಕ್ಲಿಯಸ್ಸು ಅಂದರೆ ಅದರಲ್ಲಿ ಪ್ರೋಟಾನ್ಸು ಮತ್ತು ನ್ಯೂಟ್ರಾನ್ಸ್ ಇರುತ್ತೆ, ಸರೌಂಡೆಡ್ ಬೈ ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್, ದೇರ್ ಬೈ ಎಲೆಕ್ಟ್ರಿಕಲಿ ಇಟ್ ವಿಲ್ ಬಿ ನ್ಯೂಟ್ರಲ್ ಅಂತ ಅವ್ನು ಹೇಳ್ತಾ ಹೋಗ್ತಾನೆ. ಎಲೆಕ್ಟ್ರಾನ್ಸ್ ಮೂವ್ ಅರೌಂಡ್ ದಿ ನ್ಯೂಕ್ಲಿಯಸ್ ಇನ್ ಎ ಸರ್ಕ್ಯುಲರ್ ಆರ್ಬಿಟಲ್, ಇನ್ ಎ ಸರ್ಕ್ಯುಲರ್ ಪಾತ್. ಆ ಪಾತ್ಗೆ ಅವನೇನಂತ ಕರ್ದ, ಆರ್ಬಿಟ್ ಅಂತ ಕರ್ದ. ಇವನೇನು ಹೇಳ್ದ, ರೂದರ್ ಬೋರ್ ಮಾಡೆಲ್ ಏನೇನು ಹೇಳಿ, ಬೋರ್ ಏನು ಹೇಳ್ತಾ ಇದೆ ಅಂತಂದರೆ, ಸ್ಟೆಬಿಲಿಟಿ ಆಟಮ್ ಹೇಗಿರುತ್ತೆ ಅಂದರೆ, ಒಳಗಡೆ ಸೇಮ್ ಪಾಸಿಟಿವ್ ಚಾರ್ಜ್ ಇರುತ್ತೆ, ಹೊರಗಡೆನೂ ಸೇಮ್, ಹೊರಗಡೆ ಸೇಮ್ ಪಾಸಿಟಿವ್ ಚಾರ್ಜ್ ಇರುತ್ತೆ, ಒಳಗಡೆ ಸೇಮ್ ನೆಗೆಟಿವ್ ಚಾರ್ಜ್ ಇರುತ್ತೆ. ಹಾಗಾಗಿ ಅವೆರಡರ ಮಧ್ಯೆ ಏನಾಗುತ್ತೆ, ಸಮ್ ಸಾರ್ಟ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ, ಒನ್ ಇಟ್ ವಿಲ್ ಬಿ ಸರೌಂಡಿಂಗ್ ಬೈ ದಿ ಅದರ್ ಅಂತ ಅವನು ಹೇಳ್ತಾ ಹೋಗ್ತಾನೆ. ಓನ್ಲಿ ಸರ್ಟನ್ ಆರ್ಬಿಟಲ್ ಕ್ಯಾನ್ ಎಕ್ಸಿಸ್ಟ್ ಆ್ಯಂಡ್ ಈಚ್ ಆರ್ಬಿಟಲ್ ಕರೆಸ್ಪಾಂಡ್ ಟು ಸ್ಪೆಸಿಫಿಕ್ ಎನರ್ಜಿ ಅಂತಲೂ ಅವನು ಹೇಳ್ತಾ ಹೋಗ್ತಾನೆ. ಸೊ ಎನರ್ಜಿ ಟರ್ಮನ್ನು ಇವನಿಗೆ ತೊಗೊಂಬರ್ತಾನೆ, ಟರ್ನ್ ವರ್ಡ್ನ ಯೂಸ್ ಮಾಡ್ಕೊಳ್ತಾನೆ. ಆದರೆ ಲೇಟ್ ಈಗ ಮಾಡರ್ನ್ ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ ಏನಿರುತ್ತೆ, ವಿಚ್ ವಾಸ್ ಗಿವನ್ ಬೈ ಸ್ಕಾಡಿಂಜಾ, ಇವರೇನು ಹೇಳ್ತಾರೆ ಅಂದರೆ, ಈಚ್ ಆಫ್ ದಿ ಆಟಮ್ದ ಆರ್ಬಿಟಲ್ಸ್ನೆಲ್ಲ ತಗೊಂಡಾಗ ಎಸ್ ಪಿ ಡಿ ಎಫ್ ಆರ್ಬಿಟಲ್ಸ್ ಇರುತ್ತೆ, ಹೇಗಾಗತ್ತೆ ಅದನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡಾಗ ಇವರೇನು ಹೇಳ್ತಾರೆ ಅಂದರೆ, ದೀಸ್ ಆಟಮ್ ಎಲೆಕ್ಟ್ರಾನ್ಸ್ ದೇ ಗೋಯಿಂಗ್ ಟು ಹ್ಯಾವ್ ಡ್ಯುಯಲ್ ನೇಚರ್, ಪಾರ್ಟಿಕಲ್ ನೇಚರ್ ಇರುತ್ತೆ, ವೇವ್ ನೇಚರ್ ಇರುತ್ತೆ. ಎಲೆಕ್ಟ್ರಾನ್ಸ್ ಇನ್ ಅನ್ ಆಟಮ್ ಬಿಹೇವ್ ಲೈಕ್ ಎ ವೇವ್ಸ್, ವೇವ್ಸ್ ಥರ ಅವು ಬಿಹೇವ್ ಮಾಡ್ತವೆ. ದೇ ಎಕ್ಸಿಸ್ಟ್ ಆಸ್ ಎ ಫಿಸಿ ಕ್ಲೌಡ್ ಆಫ್ ನೆಗೆಟಿವ್ಲಿ ಚಾರ್ಜ್ ಅರೌಂಡ್ ದಿ ನ್ಯೂಕ್ಲಿಯಸ್ ಇನ್ಸ್ಟೆಂಟ್ ಆಸ್ ಎ ಪಾರ್ಟಿಕಲ್ ಲೊಕೇಟೆಡ್ ಅಟ್ ದಿ ಸಿಂಗಲ್ ಪಾಯಿಂಟ್. ಅದು ಸಿಂಗಲ್ ಪಾಯಿಂಟಲ್ಲಿ ಲೊಕೇಟ್ ಆಗಿರಲ್ಲ ಯಾವುದು ಎಲೆಕ್ಟ್ರಾನ್ಸ್, ಇಟ್ ಕೀಪ್ ಆನ್ ಮೂವಿಂಗ್. 90% ಆಫ್ ದಿ ಪ್ರಾಬಬಿಲಿಟಿ ಆಫ್ ದಿ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ಅನ್ ಎಲೆಕ್ಟ್ರಾನ್ ವಿತ್ ಇನ್ ದಿ ಸ್ಪೇಸ್, ಯಾವ ಸ್ಪೇಸಲ್ಲಿ ಅದು ಆಗುತ್ತೆ ಆ ಸ್ಪೇಸ್ಗೆ ಅವ್ರೇನಂತ ಕರೆದ್ರು, ಆರ್ಬಿಟಲ್ ಅಂತ ಕರೆದ್ರು, ವೇವ್ ನೇಚರ್ ಇರುತ್ತೆ ಅಂತ ಹೇಳಿದ್ರು. ಮಾಡರ್ನ್ ಅಟಾಮಿಕ್ ಥಿಯರಿ ಡಿಸ್ಕ್ರೈಬ್ಸ್ ದಿ ಎಲೆಕ್ಟ್ರಾನಿಕ್ ಸ್ಟ್ರಕ್ಚರ್ ಆಫ್ ಎನ್ ಆಟಮ್ ಆಸ್ ಅ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ಎಲೆಕ್ಟ್ರಾನ್ ವಿತ್ ಇನ್ ಎ ಸರ್ಟನ್ ರೀಜನ್ ಆಫ್ ಸ್ಪೇಸ್. ಅದು ವೇವ್ ನೇಚರ್ ಇರುತ್ತೆ, ಪಾರ್ಟಿಕಲ್ ನೇಚರ್ ಥರ ಒಂದೇ ಪೊಸಿಷನಲ್ಲಿ ಅದಿರೋದಿಲ್ಲ, ಇಟ್ ವಿಲ್ ಬಿ ಕೀಪ್ ಆನ್ ಮೂವಿಂಗ್ ಅಂತ ಹೇಳ್ತಾನೆ ಅಕಾರ್ಡಿಂಗ್ ಟು ಸ್ಕ್ವಾಡ್ರೇಚರ್. ಈಗ ನಾವು ಹೇಳೋದಾದರೆ, ಆಟಮ್ ಇಸ್ ಮೋಸ್ಟ್ಲಿ ಎಂಪ್ಟಿ ಸ್ಪೇಸ್. ಅದರಲ್ಲಿ ಹೇಗಿರುತ್ತೆ ಅಂದರೆ, ಎಂಪ್ಟಿ ಸ್ಪೇಸ್ ಇರುತ್ತೆ, ಟೂ ರೀಜನ್ಸ್ ಇರುತ್ತೆ, ಒಳಗಡೆ ಇರೋದಕ್ಕೆ ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ, ಕ್ಲಿಯರ್ ಕಟ್ಟಾಗಿ ನಾವು ಬೌಂಡ್ರಿ ಹೇಳೋಕ್ಕಾಗಲ್ಲ, ಅದರಲ್ಲಿ ಪ್ರೋಟಾನ್ಸು ಮತ್ತು ನ್ಯೂಟ್ರಾನ್ಸ್ ಇರುತ್ತೆ ಇಲ್ಲಿರೋ ಥರ. ಆಮೇಲೆ ಎಲೆಕ್ಟ್ರಾನ್ ಕ್ಲೌಡ್ ಏನಿದೆಯಲ್ಲ ಅದು ಹೊರಗಡೆ ಇರುತ್ತೆ, ರೀಜನ್ ವೇರ್ ಯು ಮೈಟ್ ಫೈಂಡ್ ದಿ ಎಲೆಕ್ಟ್ರಾನ್. ಸೊ ನಿಮಗೆ ಆಟಮ್ ಅಂದರೆ ಏನಾಗಿರುತ್ತೆ, ಮೆಜಾರಿಟಿ ಎಂಪ್ಟಿ ಸ್ಪೇಸ್ ಇರುತ್ತೆ, ಅಟ್ ದಿ ಸೆಂಟರಲ್ಲಿ ನ್ಯೂಕ್ಲಿಯಸ್ ಇರುತ್ತೆ, ನ್ಯೂಕ್ಲಿಯಸ್ ಒಳಗಡೆ ಎರಡು ಇರುತ್ತೆ, ಒಂದು ಪ್ರೋಟಾನ್ ಇರುತ್ತೆ, ಒಂದು ನ್ಯೂಟ್ರಾನ್ ಇರುತ್ತೆ, ಅದರ ಸುತ್ತ ಎಲೆಕ್ಟ್ರಾನ್ ಇರುತ್ತೆ, ಎಲೆಕ್ಟ್ರಾನ್ ವಿಲ್ ಬಿ ಮೂವಿಂಗ್ ಇನ್ ಎ ಪೊಸಿಷನ್, ಅದಕ್ಕೆ ಅವರೇನಂತ ಕರೆದ್ರು, ಆಟಲ್ ಅಂತ ಕರೆದ್ರು. ಸೊ ಈ ರೀತಿಯಾಗಿ ಆಟಮ್ಸು ಈ ಥರ ಇದೆ ಅಂತ ಗೊತ್ತಾಯಿತು. ಆಟಮ್ ಇಸ್ ದ ವೆರಿ ಎಲಿಮೆಂಟ್ರಿ ಪಾರ್ಟಿಕಲ್, ಆಟಮ್ ಸೇರಿಕೊಂಡು ಎಲಿಮೆಂಟ್ಸ್ ಆಗುತ್ತೆ, ಎಲಿಮೆಂಟ್ಸ್ ಇಂದ ಕಾಂಪೌಂಡ್ಸ್ ಆಗುತ್ತೆ, ಆ ಕಾಂಪೌಂಡ್ಸ್ ದೇ ಅಂಡರ್ಗೋ ಕೆಮಿಕಲ್ ರಿಯಾಕ್ಷನ್, ದೇರ್ ಬೈ ಕೆಮಿಸ್ಟ್ರಿ ಎಕ್ಸಿಸ್ಟ್. ಸೊ ಹಾಗಾಗಿ ನಿಮ್ಗೆ ಏನಾಗುತ್ತೆ, ಆಟಮ್ ಬಗ್ಗೆ ಗೊತ್ತಿರಬೇಕಾಗತ್ತೆ. ಎಗೇನ್ ಕಾರಲ್ ಸಾಗನ್ ಹೇಳ್ತಾನೆ, ದ ನೈಟ್ರೋಜನ್ ಇನ್ ಅವರ್ ಡಿ ಎನ್ ಎ, ದ ಕ್ಯಾಲ್ಶಿಯಂ ಇನ್ ಅವರ್ ಟೀತ್, ದ ಐರನ್ ಇನ್ ಅವರ್ ಬ್ಲಡ್, ದ ಕಾರ್ಬನ್ ಇನ್ ಅವರ್ ಆಪಲ್ ಪೈಸ್ ವರ್ ಮೇಡ್ ಇನ್ ಆಲ್ ಇಂಟೀರಿಯರ್ಸ್ ಕೊಲಾಪ್ಸಿಂಗ್ ಆಫ್ ಸ್ಟಾರ್ಸ್, ವಿ ಆರ್ ಮೇಡ್ ಅಪ್ ಆಫ್ ಸ್ಟಾರ್ ಸ್ಟಾಫ್ ಅಂತ ಹೇಳ್ತಾನೆ. ಸ್ಟಾರ್ಸ್ ಎಲ್ಲ ಏನಾಯಿತು ಅಂದರೆ, ಅಂದರೆ ಎವಲ್ಯೂಷನ್ ಆಫ್ ದಿ ಅರ್ತ್ ಆದಾಗ, ಎವಲ್ಯೂಷನ್ ಆಫ್ ದಿ ನೇಚರ್ ಆದಾಗ ಸ್ಟಾರ್ಸ್ ಏನಾಗ್ತಿತ್ತು ಅಂತಂದರೆ, ಅವು ಕೊಲಾಪ್ಸ್ ಆಯ್ತಂತೆ, ಪೀಸ್ ಪೀಸ್ ಆದಂತೆ. ಆ ಪೀಸ್ ಪೀಸ್ ಆದಾಗ ನಮಗೆ ಆರಿಜಿನ್ ಆಫ್ ದಿ ಅರ್ತ್ ಆಯಿತು, ಆರಿಜಿನ್ ಆಫ್ ದಿ ಹ್ಯೂಮನ್ ಬೀಯಿಂಗ್ಸ್ ಅಥವಾ ಆರಿಜಿನ್ ಆಫ್ ದಿ ಕ್ರೀಚರ್ ಲೀವ್ ಲೈವ್ ಕ್ರೀಚರ್ಸು ಶುರು ಆಯಿತು ಅಂತ ಅವ್ರು ಹೇಳ್ತಾರೆ. ಸೊ ಹಾಗಾಗಿ ಅವನು ಹೇಳಿದಾಗ, ಹಾಗಾಗಿ ನಮ್ಗೆ ಏನಾಗುತ್ತೆ ಅಂದರೆ, ನಮ್ಮ ಬಾಡಿ ಒಳಗಡೆ ಇರುವಂಥ ಡಿ ಎನ್ ಎ ಇರ್ಬೋದು, ಕ್ಯಾಲ್ಶಿಯಂ ಇರ್ಬೋದು, ಐರನ್ ಇರ್ಬೋದು, ಅದೆಲ್ಲನೂ ನಾವೇನಂತ ಹೇಳೋದು, ಸ್ಟಾರ್ ಸ್ಟಫಿಂದ, ಸ್ಟಾರಿಂದ ಆ ಸ್ಟಾರ್ ಕೊಲಾಪ್ಸಿಂಗ್ ಆದಾಗ ಎಲಿಮೆಂಟ್ಸ್ಗಳೆಲ್ಲ ಬರ್ತಾ ಹೋದ್ವಿ. ಯಾವ್ಯಾವುದು, ಫಾಸ್ಫರಸ್ ಬಂತು, ಕ್ಯಾಲ್ಶಿಯಂ ಬಂತು, ನೈಟ್ರೋಜನ್ ಬಂತು, ಕಾರ್ಬನ್ ಬಂತು, ಆಕ್ಸಿಜನ್ ಬಂತು, ಹೈಡ್ರೋಜನ್ ಬಂತು. ಹಾಗಾಗಿ ಸೊ ನಮ್ಮ ಬಾಡಿ ಒಳಗಡೆ ಇರೋದೆಲ್ಲನೂ ಸ್ಟಾರ್ ಸ್ಟಫ್ ಅಂತ ನಾವು ಕರ್ಕೋಬೋದು ಅಂತ ಅವನು ಹೇಳ್ತಾನೆ. ಸೊ ಈ ರೀತಿಯಾಗಿ ನೀವು ಕೆಮಿಸ್ಟ್ರಿನ ಬೇಸಿಕ್ಸು ಅರ್ಥ ಆಯಿತು ಅಂತಂದರೆ, ಆ ಸಬ್ಜೆಕ್ಟು ನಿಮಗೆ ಅರ್ಥ ಆಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ನಿಮಗೆ ಆರ್ಬಿಟು, ಆರ್ಬಿಟಲ್ಲು, ಎನರ್ಜಿ ಅವೆಲ್ಲ ಹೇಗೆ ಬಂತು, ಹೇಗೆ ಆಯಿತು, ಅದು ನಿಮಗೆ ಅರ್ಥ ಆಗಿದ್ದರೆ ಈಸಿಯಾಗಿ ಕೆಮಿಸ್ಟ್ರಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅಗೇನ್ ವೆಲ್ಕಮ್ ಟು ಕೆಮಿಸ್ಟ್ರಿ ವರ್ಲ್ಡ್, ಥ್ಯಾಂಕ್ ಯು ಫಾರ್ ವಾಚಿಂಗ್.